ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಹಯೋಗದಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ದೇಶ ಹಾಗೂ ಸಂವಿಧಾನ ಉಳಿಸಿ ಜಾಗೃತಿ ಸಮಾವೇಶ ಆಯೋಜಿಸಲಾಗಿತ್ತು. ಸಾಹಿತಿ ಮುಡ್ನಕೋಡು ಚಿನ್ನಸ್ವಾಮಿ ಮಾತನಾಡಿ, ಸರ್ವ ಸಮಾನತೆಯ ಪ್ರತೀಕವಾದ ಸಂವಿಧಾನ ಅಳವಡಿಸಿಕೊಂಡು 75 ವರ್ಷಗಳು ಕಳೆದಿವೆ. ಈಗಲೂ ಮೌಢ್ಯ, ಜಾತೀಯತೆ, ಬಡತನ ಹಾಗೆಯೇ ಉಳಿದುಕೊಂಡಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಾತ್ಯತೀತ ಹಾಗೂ ಧರ್ಮಾತೀತ ನೆಲೆಯಲ್ಲಿ ಸಂವಿಧಾನ ರೂಪಿಸಿ ದೇಶದ ಪ್ರಗತಿಗೆ ಭದ್ರ ಬುನಾದಿ ಹಾಕಿದ್ದರು. ಆದರೆ ಮನುವಾದಿ ಮನಸ್ಥಿತಿಗಳು ಅಂತಿನಿಂದ ಇಂದಿನವರೆಗೆ ಸಂವಿಧಾನ ವಿರೋಧಿ ಕೃತ್ಯಗಳ ಮೂಲಕ ಸಂವಿಧಾನವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವರು ಎಷ್ಟೇ ಪ್ರಯತ್ನ ಪಡಲಿ ಅದು ಸಾಧ್ಯವಾಗುವುದಿಲ್ಲ ಎಂದು ಎಚ್ಚರಿಸಿದರು. ರಾಜಕೀಯವಾಗಿ ದೇಶ ಮುನ್ನಡೆ ಕಾಣ್ತಾ ಇದೆ, ಆದರೆ ಈ ದೇಶದ ವಿಶಿಷ್ಟವಾದ ಒಂದು ಪರಿಸ್ಥಿತಿ ಇದೆಯಲ್ಲ, ಆ ಜಾತಿ ವ್ಯವಸ್ಥೆ. ಆ ಜಾತಿ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಆ ತಳವರ್ಗದ ಬದುಕು ಹಸನಾಗಿದೆಯೇ, ಮುನ್ನಡೆಗೆ ಬಂದಿದೆಯೇ, ಅವರು ಇತರರ ಜೊತೆ ಬೆಳೀತಾ ಇದ್ದಾರೆಯೇ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇಷ್ಟೊಂದು ಅಬ್ಬರ ಇದೆ ನೋಡಿದ್ರೆ ನಮ್ಮ ಸುತ್ತಮುತ್ತಲು, ಈಗ ಎಷ್ಟು ಸಂತೃಪ್ತರಾಗಿದ್ದೀವಿ ಅನ್ನೋ ಅಷ್ಟು ತುಂಬ ತುಂಬ ವ್ಯವಸ್ಥಿತವಾಗಿ ತೋರಿಸ್ತಾ ಇದ್ದಾರೆ. ಆದರೆ ಜಾತಿ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿರುವ ತಳವರ್ಗದ ಜನ ಅವರು ಪಾಲ್ಗೊಳ್ತಿದ್ದಾರೆಯೇ ಆ ಹಬ್ಬದಲ್ಲಿ ಅನ್ನೋದು ಬಹಳ ಮುಖ್ಯ. ಅವ್ರಿಗೆ ಸ್ಥಾನ ಇಲ್ಲದಾಗಿದೆ, ಅವ್ರಿಗಿನ್ನೂ ಆ ನೋವಿದೆ, ಆ ಹಿಂಸೆ ಇದೆ, ಸಾಮಾಜಿಕವಾದ ಅಸಮಾನತೆ ಹೆಚ್ಚಾಗ್ತಾ ಇದೆ. ಸ್ವಾತಂತ್ರ್ಯ ಬಂದ ಮೇಲೆ ನಮಗೆಲ್ಲರ ಆಶಯ ಏನಿತ್ತು ಅಂದರೆ ಅಟ್ಲೀಸ್ಟ್ ಜಾತಿ ವ್ಯವಸ್ಥೆಯೊಳಗಡೆ ಸಮಾನತೆಯನ್ನು ನಾವು ಕಾಣಿಸೋಕ್ಕೆ ಪ್ರಯತ್ನ ಪಡ್ತೀವಿ, ನಮಗೆ ನೋವುಗಳು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು ಆಗ್ತಿಲ್ಲ, ಅದಕ್ಕೆ ವಿರುದ್ಧವಾಗಿ ಹೆಚ್ಚಾಗ್ತಾ ಇದೆ. ಅದು ತುಂಬ ಅಮಾನವೀಯವಾದದ್ದು, ನಿಕೃಷ್ಟವಾದ ವ್ಯವಸ್ಥೆ, ಈ ಸಮಾಜವನ್ನು ಪ್ರಪಾತಕ್ಕೆ ತಳ್ಳುವಂಥ ವ್ಯವಸ್ಥೆಯನ್ನು ಗೊತ್ತಿದ್ದು ಕೂಡ ಮೇಲ್ವರ್ಗದ ಜನ ಅದನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಾರೆ. ಅಸ್ಪೃಶ್ಯತೆ, ಅದನ್ನು ಸಂವಿಧಾನದಲ್ಲಿ ತೆಗೆದರು, ಅಲ್ಲಿ ಉಲ್ಲೇಖ ಇದೆ ಅಷ್ಟೇ, ಅಸ್ಪೃಶ್ಯತೆ ತೆಗೆದುಹಾಕಲಾಗಿದೆ ಅಂತ. ಆದರೆ ಡೇ ಇನ್ ಆ್ಯಂಡ್ ಡೇ ಔಟ್ ಪ್ರತಿದಿನವೂ ನೀವು ಅದು ರಿಪೋರ್ಟ್ ಆಗ್ತಾನೆ, ವರದಿ ನೋಡ್ತಾನೆ ಇರ್ತೀವಿ ನಾವು. ಧರ್ಮ ನಿರಪೇಕ್ಷತೆ, ಜಾತ್ಯತೀತ ಅಂತ ಪದ ಬಳಸ್ತೀವಿ, ಏನಿದು ಅಂದರೆ ಧರ್ಮಗಳಿಂದ ದೂರ ಇರೋದು. ನಮ್ಮ ಮನೇಲಿ ಆರ್ಟಿಕಲ್ 25 ಅನ್ನೋದಿದೆ, ಎಲ್ಲರೂ ನಮ್ಮ ನಮ್ಮ ಧರ್ಮಗಳು ಅಂದರೆ ಅಸಮಾನತೆಯರ ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ ಅದನ್ನು ಪಾಲಿಸ್ಬೋದು, ಅಥವಾ ನಮ್ಮ ಸಮಾಜದ ಬೌದ್ಧ ಧರ್ಮ, ಬಸವ ಧರ್ಮ, ಜ್ಯೋತಿಬಾ ಫುಲೆ ಸತ್ಯ ಧರ್ಮ, ಬಾಬಾ ಸಾಹೇಬ್ ನವಯಾನ ಧರ್ಮ ಇದನ್ನು ಸಹ ನಾವು ಪಾಲಿಸ್ಬೋದು ನಮ್ಮ ಮನೇಲಿ, ನಮ್ಮ ಗುಡಿ ಗುಂಡಾರ ಅಂತ ಇದ್ದರೆ. ಆದರೆ ಸಮಾಜದಲ್ಲಿ ಧರ್ಮ ನಿರಪೇಕ್ಷತೆ ಇರಬೇಕು, ಧರ್ಮಗಳಿಂದ ದೂರ ಇರಬೇಕು. ಇವತ್ತಿನ ದಿನ ಪಕ್ಷಗಳು ಧರ್ಮಗಳಿಂದ ದೂರ ಇದ್ದೇವಾ? ಮತ್ತೆ ನಮಗೆ ಜಾತಿ ಜನಗಣತಿ, ಇವತ್ತಿನ ದಿನ ಜಾತಿ ಜನಗಣತಿ ನಮಗೆ ಬಹಳ ಅಗತ್ಯ ಇದೆ, ಬೇಕಾಗಿದೆ. 8 ವರ್ಷಗಳ ಕಾಲ 200 ಕೋಟಿ ನಮ್ಮ ತೆರಿಗೆ ಹಣ ಬಳಸಿ 1931 ಆದಮೇಲೆ ಜಾತಿ ಜನಗಣತಿ ದೊಡ್ಡ ಮಟ್ಟಕ್ಕಾಗಿಲ್ಲ ದೇಶದಲ್ಲಿ. ಈ ಜಾತಿ ಜನಗಣತಿ ಅಂದರೆ ನಮ್ಗೆ ಇವತ್ತಿನ ದಿನ ನಾವಲ್ಲ, ವೈಜ್ಞಾನಿಕತೆ, ಅಂಕಿಅಂಶಗಳು, ಪುರಾವೆಗಳು, ದಾಖಲೆಗಳು, ನಮಗೆ ಸ್ಟಟಿಸ್ಟಿಕ್ಸ್ ನಂಬಿಕೊಂಡು ಅದರ ತಕ್ಕಂತೆ ಯೋಜನೆ ಮಾಡಬೇಕಾಗಿರೋ ನಂಬಿಕೆ ಇಟ್ಕೊಂಡಿರೋ ನಾವು, ನಮಗೆ ಜಾತಿ ಜನಗಣತಿ ಬೇಕು. ಆದರೆ ಇವತ್ತಿನ ದಿನ ಯಾರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತಿನ ದಿನ ಯಾರು ವಿರೋಧ ಮಾಡ್ತಾ ಇದ್ದಾರೆ? ಯಾರು ನಮ್ಮ ದಲಿತ ವರ್ಗ, ಆದಿವಾಸಿ ವರ್ಗ, ಮುಸಲ್ಮಾನ ವರ್ಗ ವಿರೋಧ ಮಾಡ್ತಾ ಇದ್ದಾರೆ? ಖಂಡಿತ ಅಲ್ಲ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಯಾರು ಇವತ್ತಿನ ದಿನ ಜನ್ಮ ಆಧಾರಿತ ಸವಲತ್ತುಗಳನ್ನು ಅಸಮಾನವಾಗಿ ಹೆಚ್ಚು ಪಡೆದಿದ್ದಾರೋ ಅಂದರೆ ಆ ಸಮುದಾಯಗಳು ವಿರೋಧ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾವು ಹೆಂಗಿದ್ರಿ? ಊರಿನ ಹೊರಗಡೆ ಬದುಕ್ತಾ ಇದ್ರಿ, ಭೂಮಿ ಇರಲಿಲ್ಲ ನಮಗೆ, ಮನೆ ಇಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಇವತ್ತೆಲ್ಲ ಸಿಕ್ಕಿದೆ ನಮಗೆ. ಆದರೆ ಈ ಎಲ್ಲವನ್ನು ಪಡೆದಂಥ ಜನ ನಾವು, ಇದನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಈ ದೇಶದಲ್ಲಿ ಇವತ್ತಾಗಿ ಮೀಸಲಾತಿ ನಮ್ಮ ಕಣ್ಣು ಮುಂದೆನೆ ಮರಿಚಿಕೆ ಹಾಕಿ ಹೋಗ್ತಾ ಇದೆ. ಇವತ್ತು ಕಾರ್ಖಾನೆಗಳು ಖಾಸಗೀಕರಣದ ಕಡೆ ಹೋಗ್ತಾ ಇದೆ, ಎಲ್ಲ ಮಾರಾಟ ಆಗ್ತಾ ಇದ್ದಾವೆ. ಏರೋಡ್ರಮ್ಗಳು ಮಾರಾಟ ಆಗ್ತಾ ಇದೆ, ರೈಲ್ವೆ ಮಾರಾಟ ಆಗ್ತಾ ಇದೆ, ನಾಳೆ ನಮ್ಮನ್ನು ಮಾರಾಟ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ನಮ್ಮ ಮುಂದೆ ಕಾಣಿಸ್ತಾ ಇರೋ ಕಾರಣಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ಇವತ್ತು ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನು
ಬಿಟ್ಟು ಈ 50 ವರ್ಷಗಳು ಏನು ಸಾಗಿ ಬಂದಿದ್ದೀರಿ, ಎಲ್ಲರನ್ನ ಸೇರಿಸಿ ನಾವು ಒಂದು ಲೋಕವನ್ನು ಮಾಡಿದ್ದೀರಿ, ನಮ್ಮ ಮತ್ತೆ ಎಲ್ಲರನ್ನೂ ಸೇರಿಸಿ ಇಡೀ ರಾಜ್ಯದಲ್ಲಿ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಈ ಮಹಾ ಚುನಾವಣೆ ಏನಿದೆ 24ರ ಚುನಾವಣೆಗೆ ಇನ್ನೊಂದಷ್ಟು ಚರ್ಚೆಗಳಾಗಿ ಹಿರಿಯರು ರಾಮಕೃಷ್ಣ ಸರ್ ಅಂತವ್ರು ಇದ್ದಾರೆ, ಇಂಥ ಆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ತುಂಬ ಜನ ಇದ್ದಾರೆ, ಅವರೆಲ್ಲರನ್ನ ಒಳಗೊಂಡು ಇಡೀ ಕರ್ನಾಟಕದ ಮಟ್ಟಕ್ಕಾದರೂ ನಾವು ಒಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸಬೇಕು. ನಮಗೆ ನಾವೇ ಅರ್ಪಿಸಿಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.